ಮಾಜಿ ಸಚಿವರಾಗಿರುವಂತಹ ವೈರತಿ ಬಸವರಾಜ್ ಅವರು ನನ್ನ ಜೊತೆಗಿದ್ದಾರೆ. ಸೊ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀವಿ. ಸರ್, ಈಗ ರಾಜ್ಯಪಾಲರನ್ನ ಭೇಟಿ ಮಾಡ್ತಾ ಇದ್ದೀರಾ, ಏನಂತ ಆಗ್ರಹ ಮಾಡ್ತೀರಾ ಸರ್? ನೋಡಿ, ಇದೊಂದು ದೊಡ್ಡ ಹಗರಣ ಆಗಿದೆ. ಈ ರಾಜ್ಯ ಸರ್ಕಾರಕ್ಕೆ ಮಾನ ಮರ್ಯಾದೆ ಏನಾದರೂ ಇದ್ದರೆ ಇಷ್ಟೊತ್ತಿಗೆ ಸಚಿವರು ರಾಜೀನಾಮೆ ಕೊಡಬೇಕಾಗಿತ್ತು. ಆದರೂ ಕೂಡ ಬಂಡತನದಿಂದ ಇವತ್ತು ಈ ಸರ್ಕಾರ ನಡೀತಿದೆ ಅರ್ಥಕ್ಕಂಥದ್ದು. ಅದಕ್ಕೆ ನಾವು ರಾಜ್ಯಪಾಲರಿಗೆ ಮನವಿಯನ್ನು ಮಾಡ್ತಾ ಇದ್ದೇವೆ. ಇದರ ನೈತಿಕ ಹೊಣೆ ಹೊತ್ತು ಯಾರ್ಯಾರು ರಾಜೀನಾಮೆ ಕೊಡಬೇಕು, ಎಲ್ಲರೂ ಕೂಡ ರಾಜೀನಾಮೆ ಕೊಡುವಂಥ ಆಗ್ರಹವನ್ನು ಕೂಡ ಮಾಡ್ತಾ ಇದ್ದೇವೆ. ಈ ಪ್ರಕರಣವನ್ನು CBIಗೆ ಕೊಡಬೇಕು ಅಂತೇಳಿ ನಾವು ಒತ್ತಾಯವನ್ನು ಕೂಡ ಮಾಡ್ತೇವೆ. ಸಚಿವರು ಪ್ರಭಾವಿಯಾಗಿದ್ದಾರೆ ಅಂತ ಅನ್ಸುತ್ತಾ? ಯಾಕಂದ್ರೆ ಇನ್ನೂ ಕೂಡ CMಗೆ ರಾಜೀನಾಮೆಯನ್ನ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. ನೀವು ಹಾಕಿರೋ ಡೆಡ್ಲೈನ್ ಕೂಡ ಇವತ್ತಿಗೆ ಮುಗ್ದಿತ್ತು. ನೋಡಿ, ಇದರ ವಿರುದ್ಧ ಇಡೀ ರಾಜ್ಯಾದ್ಯಂತ ಹೋರಾಟವನ್ನು ಮಾಡಬೇಕಂತೇಳಿ ನಮ್ಮ ರಾಜ್ಯಾಧ್ಯಕ್ಷರು ವಿರೋಧ ಪಕ್ಷ ನಾಯಕರು ತೀರ್ಮಾನ ಮಾಡಿದ್ದಾರೆ. ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಇದರ ವಿರುದ್ಧವಾಗಿ ಹೋರಾಟವನ್ನು ಮಾಡ್ತೀವಿ. ಓಕೆ, ಯಾವ ರೀತಿ ತನಿಖೆಗೆ ಆಗ್ರಹ ಮಾಡ್ತೀರಾ ಸರ್? ತನಿಖೆ ಆಗಲೇಬೇಕು, ಸತ್ಯಾಸತ್ಯತೆ ಹೊರಬರಬೇಕು. ಇವರು ಬಡವರ ಹಣ, ದಲಿತರ ಹಣವನ್ನು ಇವತ್ತು ಬೇರೆ ಬೇರೆ ಬೇನಾಮಿ ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ ಮಾಡೋ ಮುಖೇನ ಅಲ್ಲಿ ಹಣವನ್ನು ಪಡೆದು ಇವತ್ತು ದುರುಪಯೋಗವನ್ನು ಮಾಡ್ಕೊಂಡಿರ್ತಕ್ಕಂಥದ್ದು ಎಷ್ಟು ಸಮಂಜಸ. ಹಾಗಾಗಿ ಇವತ್ತು ಇದನ್ನು ತನಿಖೆ ಆಗಬೇಕು ಅನ್ನೋದು ನಮ್ಮ ಆಗ್ರಹ. ಓಕೆ ಸರ್, ಥ್ಯಾಂಕ್ ಯು. ಇದಿಷ್ಟು ಕೂಡ ಮಾಜಿ ಸಚಿವರಾಗಿರುವಂತಹ ಭೈರತಿ ಬಸವರಾಜ್ ಅವರ ಮಾತು. ವಿಡಿಯೋ ಜರ್ನಲಿಸ್ಟ್ ಮಹಾಂತೇಶ್ ಜೊತೆ ವೀರ ಸಿದ್ದಾಪುರ್, ಕರ್ನಾಟಕ TV, ಬೆಂಗಳೂರು.